ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ, ಕಾಂಗ್ರೆಸ್ ನಾಯಕನಿಂದ ಸ್ಫೋಟಕ ಹೇಳಿಕೆ. ಯಾರು ಆ ನಾಯಕ? ಜೆ ಡಿ ಎಸ್ ಸಂಸದ, ಅದು ಕೂಡ ಮಂಡ್ಯದಿಂದ ಆಡಿಸಿ ಬಂದಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಏನಂತೀರ ನೀವು, ಪ್ರಮಾಣ ವಚನ ಸ್ವೀಕರಿಸಿ ಸಚಿವರಾಗಿ ಹೊರಹೊಮ್ಮಿದ್ದಾರೆ. ಅವರು ರಾಜೀನಾಮೆ ನೀಡ್ತಾರೆ ಎಂದ ಒಂದು ಸುದ್ದಿ ಹೊರಬಿಡ್ತಾ ಇದ್ದಾರೆ. ಯಾರದು? ಅದು ಕೂಡ ಕಾಂಗ್ರೆಸ್ನ ಒಬ್ಬ ದೊಡ್ಡ ಪೊಲಿಟಿಷಿಯನ್. ಅವ್ರು ಹೇಳಿದ್ದೇನು ನೋಡ್ಕೊಂಡು ಬರೋಣ, ಬನ್ನಿ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾಜಿ ಸಂಸದ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಡಿ ಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸುವ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾಜಿ ಸಂಸದ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಡಿ ಕೆ ಸುರೇಶ್ ಹೇಳಿಕೆ ನೀಡಿದ್ದು ಏನು? ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ರಾಜೀನಾಮೆ ನೀಡ್ತಾರೆ ಅಂತ ಡಿ ಕೆ ಸುರೇಶ್ ಅವರು ಕೂಲಂಕುಷವಾಗಿ ಹೇಳಿಬಿಟ್ಟಿದ್ದಾರೆ. ರಾಮನಗರದ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಚನ್ನಪಟ್ಟಣ ಕ್ಷೇತ್ರವನ್ನು ಎಚ್ ಡಿ ಕೆ ಉಳಿಸ್ಕೊಳ್ತಾರೆ, ಚನ್ನಪಟ್ಟಣಕ್ಕೆ ಇನ್ನೂ ಬೈ ಎಲೆಕ್ಷನ್ ಘೋಷಣೆ ಆಗಿಲ್ಲ, ಯಾಕಂದರೆ ಹಾಲಿ ಶಾಸಕರು ಇನ್ನೂ ರಾಜೀನಾಮೆ ನೀಡಿಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ. ಸೊ ಚನ್ನಪಟ್ಟಣವನ್ನು ಉಳಿಸ್ಕೊಂತಾರಾ ಎಚ್ ಡಿ ಕುಮಾರಸ್ವಾಮಿ ಅವರು? ಏನಕ್ಕಂದರೆ ಅವರು ಒಂದು ವ್ಯಂಗ್ಯ ಟೀಕೆ ಟಿಪ್ಪಣಿ ಮಾಡಿ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು. ಸೊ ನಿಜಕ್ಕೂ ಅವರು ಏನಂತೀರ ನೀವು, ಮಂಡ್ಯವನ್ನು ಬಿಟ್ಟು ಚನ್ನಪಟ್ಟಣಕ್ಕೆ ಬಂದು ಮತ್ತೆ ಅಲ್ಲಿ ಇದಕ್ಕೆ ನಿಂತು ಎಮ್ ಎಲ್ ಎಲೆಕ್ಷನ್ ನಿಂತು, ಅಂದರೆ ಬಾಯಿ ಎಲೆಕ್ಷನ್ಸ್ ನಿಂತು ಗೆಲ್ತಾರಾ? ಏನಿದು, ಇದು ನಿಜಾನ ಸುಳ್ಳ? ಆಲ್ಮೋಸ್ಟ್ ಆಲು ಏನಂತೀರ ನೀವು, ಒಂದು ವ್ಯಂಗ್ಯ ಮಾಡಿದ್ದಾರೆ ಇದನ್ನು ಅಂತ ಕಂಡು ಬರ್ತಾ ಇದೆ. ಸೊ ಇದು ಕರೆಕ್ಟ್ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಪ್ಪ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಖುಷಿ